ಸಾಲದ ಇಎಂಐಗೆ ಆರ್ಬಿಐನಿಂದ ಬಿಗ್ ರಿಲೀಫ್ ಸಿಕ್ಕಿದೆ. ಸಾಲದ ಕಂತಿನ ಮೇಲಿನ ಬಡ್ಡಿಗೂ ಕೂಡ ರಿಲೀಫ್. ಸಾಲದ ಮೇಲಿನ ಬಡ್ಡಿ, ಸಾಲದ ಮೇಲಿನ ಬಡ್ಡಿಗೆ ದಂಡವನ್ನ ವಿಧಿಸುವ ಹಾಗಿಲ್ಲ. ಮುಂದಿನ 3 ತಿಂಗಳು ಸಾಲ ವಸೂಲಾತಿ ಇಲ್ಲ. ಸಾಲ ವಸೂಲಾತಿ ಪ್ರಕ್ರಿಯೆಗೆ 3 ತಿಂಗಳು ಬ್ರೇಕ್ ಕೊಡಲಾಗಿದೆ. ಕೊರೋನಾ ಎಮರ್ಜೆನ್ಸಿಯಲ್ಲಿ ಸಂಕಷ್ಟಕ್ಕೀಡಾದವರಿಗೆ ಬಿಗ್ ರಿಲೀಫ್ ಇದು. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಮಹಾಬಲೇಶ್ವರ್ ಭಟ್ ಇದ್ದಾರೆ, ಕರ್ನಾಟಕ ಬ್ಯಾಂಕ್ನ MD. ಸರ್ ನಮಸ್ತೆ. ನಮಸ್ತೆ. ಮೊಟ್ಟ ಮೊದಲಿಗೆ ಒಂದು ಬ್ಯಾಂಕರ್ ರಿಯಾಕ್ಷನ್ ತೆಗೆದುಕೊಳ್ತಾ ಇದ್ದೀವಿ ಸರ್. RBI ಅನೌನ್ಸ್ಮೆಂಟ್ ನಂತರ ಒಂದು ಸಣ್ಣ ಕನ್ಫ್ಯೂಷನ್ ಇತ್ತು, ಬ್ಯಾಂಕ್ಗಳಿಗೆ RBI ಆರ್ಡರ್ ಮಾಡೋದಕ್ಕಾಗೋದಿಲ್ಲ, ಮನವಿ ಮಾಡಿಕೊಳ್ಳಬಹುದು ಅಂತ. ಆ ಕನ್ಫ್ಯೂಷನ್ನ RBI ಕಡೆಯಿಂದ ಕ್ಲಿಯರ್ ಮಾಡ್ತಾರೆ, ಇಲ್ಲ ಆರ್ಡರ್ ಮಾಡಬಹುದು ಅಂತ. ಇಲ್ಲ, ಆ ತರ RBI ನವರು ಆರ್ಡರ್ ಮಾಡುವಂತ ಎಲ್ಲ ಅಧಿಕಾರ ಅವರಿಗಿದೆ, ಅವರೇ ಆರ್ಡರ್ ಮಾಡಬೇಕು, ಮನವಿ ಮಾಡೋದಿಲ್ಲ. ಬಿಕಾಸ್ ದೇ ಆರ್ ದ ರೆಗ್ಯುಲೇಟರ್. ನನ್ನ ಅಭಿಪ್ರಾಯದಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ನವರು ಸಕಾಲದಲ್ಲಿ ತೆಗೆದುಕೊಂಡಂತ ಅತ್ಯಂತ ಸರಿಯಾದ ನಿರ್ಣಯ. ಸರ್, RBI ಡಿಸಿಷನ್ ಅನ್ನ ಬ್ಯಾಂಕರ್ ಹೊಗಳ್ತಾ ಇರುವಂತದ್ದು ಖುಷಿ ಆಗ್ತಾ ಇದೆ ಕೇಳೋದಕ್ಕೆ. ಇಲ್ಲ, ನಿಜವಾಗೂ ಸಹ ನಾವು ಎಲ್ಲರೂ ಸಹ RBIಗೆ ಇದೇ ರೀತಿ ತುಂಬಾ ರೆಕಮೆಂಡೇಶನ್ಸ್ ಅನ್ನ ಕಳಿಸಿಕೊಟ್ಟಿತ್ತು. ಅದಕ್ಕೆ ಅವರು ಸರಿಯಾದ ರೀತಿಯಲ್ಲಿ ಎಲ್ಲರ ಒಂದು ಮನವಿಯನ್ನ ಕ್ರೋಢೀಕರಿಸಿ ಇವತ್ತು ನಿರ್ಣಯವನ್ನ ಪ್ರಕಟಿಸಿದ್ದಾರೆ. ಈ 3 ತಿಂಗಳ ಮೊರಟೋರಿಯಂ ಏನಿದೆ ಅಂದ್ರೆ, ನಿಜವಾಗಿಯೂ ಆರ್ಥಿಕ ಸಂಕಷ್ಟ ಅನ್ನುವಂಥದ್ದು ಎಲ್ಲಾ ಗ್ರಾಹಕರಲ್ಲೂ ಎದ್ದು ಕಾಣ್ತಾ ಇತ್ತು COVID-19 ಇಂದಾಗಿ. ಹಾಗಾಗಿ ಈಗ ಒಂದು ರೀಪೇಮೆಂಟ್ ಆಫ್ ದ ಇಂಟ್ರೆಸ್ಟ್ ಅಂಡ್ ಇನ್ಸ್ಟಾಲ್ಮೆಂಟ್, ಇದು ಎರಡಕ್ಕೂ ಸಹ 3 ತಿಂಗಳ ಮೊರಟೋರಿಯಂ ಅಂದ್ರೆ ರೀಪೇಮೆಂಟ್ ಹಾಲಿಡೇ ಅಂತ ನಾವು ಕರಿತೇವೆ, ಅದನ್ನ ಘೋಷಿಸಿದ್ದಾರೆ. ಹಾಗಾಗಿ ತತ್ಕಾಲಕ್ಕೆ ಒಂದು ಆರ್ಥಿಕ ಸಂಕಷ್ಟ ಏನು ಎಲ್ಲ ಗ್ರಾಹಕರನ್ನ ಮುಖ್ಯವಾಗಿ ಸಾಲಗಾರರನ್ನ ಬಾಧಿಸ್ತಾ ಇತ್ತು, ಅದರಿಂದ ಮುಕ್ತಿ ದೊರೆತಂತಾಗಿದೆ. ಸರ್, ತಮಗೆ ಗೊತ್ತಿರುವ ಪ್ರಕಾರ ಭಾರತದ ಬ್ಯಾಂಕಿಂಗ್ ಇತಿಹಾಸದಲ್ಲಿ ಇಂಥದ್ದು ಹಿಂದೆ ಯಾವತ್ತಾರೋ ಆಗಿತ್ತ? ಕೆಲವು ಸಂದರ್ಭದಲ್ಲಿ ಮಾಡ್ತಾರೆ ಅಂದ್ರೆ, ಈ ವೈರಸ್ ಕಾರಣದಿಂದ ಹೀಗ ಆಗಿರ್ಲಿಲ್ಲ, ಬಟ್ ಬೇರೆ ಬೇರೆ ಸಂದರ್ಭದಲ್ಲಿ ನಾವೆಲ್ಲ ಈಗ MSME ಅಡ್ವಾನ್ಸಸ್ ಅಂದ್ರೆ ಮೈಕ್ರೋ ಅಡ್ವಾನ್ಸಸ್ ಅಂತ ಏನ್ ಕರಿತೇವೆ, ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಅಡ್ವಾನ್ಸಸ್, ಅದಕ್ಕೆಲ್ಲವೂ ಸಹ ಕೆಲವು ಸೆಕ್ಟರ್ಗಳಿಗೆ ಕೊಟ್ಟಂತ ಉದಾಹರಣೆ ಉಂಟು. ಎಂಟೈರ್ ಬ್ಯಾಂಕಿಂಗ್ ಸೆಕ್ಟರ್ಗೆ ಇಡೀ ಭಾರತಕ್ಕೆ ಅನ್ವಯ ಆಗುವ ಹಾಗೆ ಕೊಟ್ಟಂತದ್ದು ಇದು ನನಗೆ ನೆನಪಿರುವ ಹಾಗೆ ಇತ್ತೀಚಿನ ದಿನಗಳಲ್ಲಿ ಇರಲಿಲ್ಲ. ಓಕೆ ಸರ್, ಬ್ಯಾಂಕ್ಗಳ ಮೇಲೆ ಇದರಿಂದ ಆಗುವ ಸ್ಟ್ರೆಸ್ಸಿನ ಪ್ರಮಾಣ ಎಷ್ಟು ಸರ್? ಬ್ಯಾಂಕ್ಗಳು ಕೂಡ ನಡೀಬೇಕು, ನೀವು ಸಾಲ ವಸೂಲು ಮಾಡಬೇಡಿ ಅಂದ್ರೆ ಹೆಂಗೆ? ಬಹಳ ಒಳ್ಳೆ ಪ್ರಶ್ನೆ ಕೇಳ್ತಾ ಇದ್ದೀರಿ. ಬ್ಯಾಂಕ್ಗಳಿಗೆ ಸ್ಟ್ರೆಸ್ ಅಂದ್ರೆ ಇಕಾನಮಿಯಲ್ಲಿ ಸ್ಟ್ರೆಸ್ ಆದ್ರೆ ಅದರಿಂದ ಸಾಲಗಾರರ ಮೇಲೆ ಸ್ಟ್ರೆಸ್ ಆಗಿ ಅದು ಬ್ಯಾಂಕಿಗೆ ವರ್ಗಾವಣೆಗೊಳ್ಳುತ್ತೆ. ಹಾಗಾಗಿ ಈಗ ಏನಾಗಿದೆ ಅಂದ್ರೆ, ಈ 3 ತಿಂಗಳ ಮೊರಟೋರಿಯಂ ಸಿಕ್ಕಿರೋದ್ರಿಂದ ಸೊ ಗ್ರಾಹಕರಿಗೆ ಒಂದು ರೀತಿಯಲ್ಲಿ ಸಣ್ಣ ಪ್ರಮಾಣದಲ್ಲಿ ರಿಲೀಫ್ ಮೆಜರ್ ಇದ್ದ ಹಾಗೆ, ಅವರವರ ಒಂದು ವ್ಯಾಪಾರ ಉದ್ಯೋಗ ಏನಿದೆಯೋ ಅದು ಈಗ ಅನಿವಾರ್ಯವಾಗಿ ಈ ಲಾಕ್ಡೌನ್ ಪರಿಸ್ಥಿತಿನಲ್ಲಿ ನಡೆಸಲಿಕ್ಕೆ ಆಗುದಿಲ್ಲ. ಹಾಗಾಗಿ ಅಲ್ಲಿ ಇನ್ಕಮ್ ಜನರೇಷನ್ ಸಹ ಇಲ್ಲ ಅಂತ ಹೇಳಿ ಈ ರೀತಿಯ ಒಂದು ಅಭೂತಪೂರ್ವ ನಿರ್ಣಯವನ್ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಕೈಗೊಂಡಿದ್ದಾರೆ. ಈಗ ಇದರ ಪರಿಣಾಮ ಏನಾಗುತ್ತೆ ಅಂದ್ರೆ, ಒಂದು ಇನ್ನೂ ಒಂದು 2-3 ನಿರ್ಣಯಗಳನ್ನ ಅವರು ಇವತ್ತು ಕೈಗೊಂಡಿದ್ದಾರೆ. ಒಂದು, ನಾವು ಬ್ಯಾಂಕ್ನವರು ರಿಸರ್ವ್ ಬ್ಯಾಂಕ್ನಲ್ಲಿ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಹೇಳಿ ನಮ್ಮ 4% ಟೈಮ್ ಡೆಪಾಸಿಟ್ಸ್ ಏನಿರುತ್ತೋ ಅದನ್ನ ಇಡಬೇಕಾಗ್ತದೆ. ಆ 4% ಅವರೇನು ಬಡ್ಡಿ ಕೊಡುದಿಲ್ಲ ನಾವಿಟ್ಟಂತ ಹಣದಲ್ಲಿ. ಈಗ ಆ 4% ಉದಾಹರಣೆಗೆ ಈಗ 100 ಕೋಟಿ ರೂಪಾಯಿ ಕರ್ನಾಟಕ ಬ್ಯಾಂಕ್ ನಲ್ಲಿ ಡೆಪಾಸಿಟ್ ಇದೆ ಅಂದ್ರೆ 4 ಕೋಟಿ ರೂಪಾಯಿ ರಿಸರ್ವ್ ಬ್ಯಾಂಕ್ ಅಲ್ಲಿ ಇಟ್ಟಿರ್ಬೇಕು ನೀವು.
ಅದು ಅದರಲ್ಲಿ NDTL ಅಂತ ಹೇಳ್ತಾರೆ. ಸೊ ಅದು ದಟ್ ಇಸ್ ಎ ಡಿಫರೆಂಟ್ ಟರ್ಮಿನಾಲಜಿ. ಸೊ ಎಲ್ಲಿ ಹೌದು ನೀವು ಹೇಳಿದಾಗೆ ಒಂದು ರಫ್ ಆಗಿ ಆತರ ಅಂತಿದ್ರೆ ಆ 4 ಕೋಟಿಗೆ ನಮಗೆ ಬಡ್ಡಿ ಬರುದಿಲ್ಲ. ಈಗ ಏನ್ ಮಾಡಿದ್ದಾರೆ ಅಂದ್ರೆ ಆ 4% ಅನ್ನ ಅವರು 3%ಗೆ ಇಳಿಸಿದ್ದಾರೆ. ಹಾಗಾಗಿ ಇದರಿಂದಾಗಿ ಭಾರತದಲ್ಲಿ ಇಡೀ ಬ್ಯಾಂಕಿಂಗ್ ಸಿಸ್ಟಮ್ ಗೆ 1,37,000 ಕೋಟಿ ರೂಪಾಯಿ ಒಳಹರಿವು ಉಂಟೀಗ. 1,37,000 ಕೋಟಿ ರೂಪಾಯಿ ನಮ್ಮದೇ ಬ್ಯಾಂಕ್ ಕರ್ನಾಟಕ ಬ್ಯಾಂಕಿಗೆ ತಗೊಂಡ್ರೆ ಈ ಒಂದು ಪಾಲಿಸಿ ಡಿಸಿಷನ್ ನಿಂದಾಗಿ ಸುಮಾರು 750 ಕೋಟಿ ರೂಪಾಯಿ ನಮಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ನಮ್ಮದೇ ಹಣ ವಾಪಸ್ ಬರ್ತದೆ. ಈ ತರ ಬಂದಂತ ಹಣವನ್ನ ನಾವು ಸಾಲ ರೂಪದಲ್ಲಿ ಬೇರೆ ಕಡೆಗೆ ಕೊಟ್ಟಾಗ ನಮಗೆ ಅದಕ್ಕೆ ಸಾಧಾರಣ 9%, 10% ಹೀಗೆಲ್ಲ ಬಡ್ಡಿ ಬರ್ತದೆ. ಸೊ ಇದರಿಂದ ಬ್ಯಾಂಕ್ಗಳ ಆರ್ಥಿಕ ಸುಸ್ಥಿತಿ ಇನ್ನಷ್ಟು ಚೆನ್ನಾಗಿ ಆಗ್ಲಿಕ್ಕೆ ಮುಂದಿನ ದಿನಗಳಲ್ಲಿ ಅವಕಾಶ ಉಂಟು. ಓಕೆ, ಈಗ ರೆಪೋ ದರವನ್ನ ಇಳಿಸಿರೋದರ ಲಾಭ ಏನು ಸರ್ ಗ್ರಾಹಕರಿಗೆ? ಇದರಿಂದ ಏನಾಗುತ್ತೆ ಅಂದ್ರೆ ಬ್ಯಾಂಕ್ ನಲ್ಲಿ ನಾವು ಸಾಧಾರಣವಾಗಿ ಲಿಕ್ವಿಡಿಟಿ ಪೊಸಿಷನ್ ಅಂತ ಹೇಳ್ತೇವೆ. ನಮಗೆ ಸಾಲ ಕೊಡಬೇಕಾದ್ರೆ ಒಂದು ನಮಗೆ ಡೆಪಾಸಿಟ್ ಇಸ್ ದ ಮೇನ್ ಸೋರ್ಸ್, ಅದ್ರ ಜೊತೆಗೆ ನಮಗೆ ಬೇರೆ ಬೇರೆ ರೀತಿಯ ಆರ್ಥಿಕ ಮೂಲಗಳು ಇರ್ತದೆ. ಆ ಮೂಲಗಳಲ್ಲಿ ಇದು ಸಹ ಒಂದು. ಹಾಗಾಗಿ ಬ್ಯಾಂಕಿಗೆ ಸಾಲ ಕೊಡುವಂತ ಶಕ್ತಿ ಜಾಸ್ತಿ ಆಗ್ತದೆ. ನಾವು ಜಾಸ್ತಿ ಸಾಲವನ್ನ ಕೊಡಬಹುದು ಯಾರಿಗೆ ಅವಶ್ಯಕತೆ ಇದೆಯೋ. ಸೊ ಜಾಸ್ತಿ ಸಾಲವನ್ನ ಸರಿಯಾದ ವ್ಯಕ್ತಿಗಳಿಗೆ ಸರಿಯಾದ ಒಂದು ಗೈಡ್ ಲೈನ್ಸ್ ಪ್ರಕಾರ ಕೊಟ್ರೆ ಸೊ ಅದರಿಂದ ಬ್ಯಾಂಕಿನ ಒಂದು ಏನು ಇನ್ಕಮ್ ಬರ್ತದೋ ಅದು ಜಾಸ್ತಿ ಆಗ್ತದೆ ಅಂತ ಹೇಳಿ ಸರ್ವೇ ಸಾಮಾನ್ಯ ಅಭಿಪ್ರಾಯ. ಹಾಗಾಗಿ ಎಲ್ಲ ರೀತಿಯಲ್ಲೂ ಇವತ್ತಿನ ಏನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಘೋಷಣೆ ಮಾಡಿದಾರೋ ಇದು ಗ್ರಾಹಕರಿಗೂ ಅನುಕೂಲ, ಆಮೇಲೆ ಬ್ಯಾಂಕುಗಳಿಗೂ ಸಹ ಅನುಕೂಲ, ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಇಕಾನಮಿಗೂ ಸಹ ಬಹಳ ಅನುಕೂಲ ಅಂತ ಖಂಡಿತವಾಗಿಯೂ ಸಹ ಆ ನಿರ್ಣಯಕ್ಕೆ ಬರಬಹುದು. ಈಗ ನನ್ನ ಮೇಲೆ ಪರಿಣಾಮ ಏನ್ ಸರ್, ಈಗ ನಿಮ್ಗೆ 1,37,000 ಕೋಟಿ ಇಡೀ ಬ್ಯಾಂಕಿಂಗ್ ಸೆಕ್ಟರ್ಗೆ ಅಡಿಷನಲ್ ಆಗಿ ಬಂತು, ಇನ್ಮೇಲೆ ನಮಗೆ ಸ್ವಲ್ಪ ಕಾಲ್ ಜಾಸ್ತಿ ಆಗ್ತಾವ? ಪರ್ಸನಲ್ ಲೋನ್ ಬೇಕಾ, ವೆಹಿಕಲ್ ಲೋನ್ ಬೇಕಾ ಅಂತ? ಇಲ್ಲ ಇಲ್ಲ, ಹಾಗಾಗುದಿಲ್ಲ. ನೀವು ಆಲ್ರೆಡಿ ಏನೇನು ಸಣ್ಣ ಸಣ್ಣ ಸಾಲ ತಗೊಂಡಿರ್ತಿರೋ ಅದ್ರ ಮೇಲೆ ಸ್ವಲ್ಪ ಬಡ್ಡಿಯ ಇಳಿಕೆ ಆಗುವಂತ ಸಂದರ್ಭಗಳು ಜಾಸ್ತಿ ಇರ್ತದೆ. ಆಮೇಲೆ ಸಾಧಾರಣವಾಗಿ ಈಗಿನ ಬ್ಯಾಂಕಿನ ಸುಸ್ಥಿರತೆ ಬಗ್ಗೆ ಏನು ಮಾತಾಡ್ತಾ ಇದ್ದಾರೋ ಅದು ಇನ್ನೂ ಸಹ ಈ ಒಂದು ಆರ್ಥಿಕ ಸಂಕಷ್ಟದಲ್ಲಿಯೂ ಸಹ ಭಾರತೀಯ ಬ್ಯಾಂಕ್ಗಳು ಇನ್ನೂ ಸಹ ಗಟ್ಟಿಯಾಗಿ ಸುಸ್ಥಿರವಾಗಿ ಮೇಲೆ ಏಳಲಿಕ್ಕೆ ಇದೆಲ್ಲ ಅವಕಾಶ ಆಗ್ತದೆ. ಓಕೆ ಸರ್, ಈ ಈ COVID-19 ನಿಂದ ಕೊರೋನಾ ವೈರಸ್ ನ ಈ ಎಮರ್ಜೆನ್ಸಿಯಿಂದಾಗಿ ಬ್ಯಾಂಕ್ಗಳ NPAಗಳು ಜಾಸ್ತಿ ಆಗ್ತವೆ ಅನ್ನೋ ಒಂದು ಭಯ ಶುರುವಾಗಿದೆ, ಹೌದಾ? ಮೊದಲು ಇತ್ತು ಆ ತರ. ಅಂದ್ರೆ ಏನಾಗುತ್ತೆ ಅಂದ್ರೆ ಈಗ ನೀವೇ ಗಮನಿಸಿದಾಗೆ COVID-19 ನಿಂದಾಗಿ ಲಾಕ್ಡೌನ್ ಸಿಚುವೇಶನ್ ಇದೆ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಒಬ್ಬರು ಹೋಟೆಲ್ ನಡೆಸ್ತಾ ಇದ್ದಾರೆ ಅಂತ ಇಟ್ಕೊಳ್ಳುವ, ಅವರಿಗೆ ಹೋಟೆಲ್ ನಲ್ಲಿ ಅವರು ಲಾಕ್ಡೌನ್ ನಿಂದಾಗಿ ವ್ಯಾಪಾರ ಕಡಿಮೆ ಆಗ್ತದೆ. ಅವರು ಮಂತ್ಲಿ ಇನ್ಸ್ಟಾಲ್ಮೆಂಟ್ ಬ್ಯಾಂಕಿಗೆ ಕಟ್ಟಬೇಕಿತ್ತು. ಮಂತ್ಲಿ ಅವ್ರಿಗೆ ಆದಾಯ ಕಡಿಮೆ ಆದ ಕೂಡಲೇ ಬ್ಯಾಂಕಿಗೆ ಕಟ್ಟುವಂತಹ ಒಂದು ಸ್ಟ್ರೆಸ್ ಅಂತ ಅದಕ್ಕೆ ಹೇಳ್ತೇವೆ, ಅವ್ರಿಗೆ ಆಗುದಿಲ್ಲ ಅಂತ. ಅದಕ್ಕೆ ಈಗ RBI ನವರು ಏನ್ ಹೇಳಿದ್ದಾರೆ ಅಂದ್ರೆ, ಹೌದು ನಿಮ್ಮ ಸಮಸ್ಯೆ ಇದು ನೈಜವಾದ ಸಮಸ್ಯೆ, ಅದಕ್ಕೋಸ್ಕರ ಇನ್ನು 3 ತಿಂಗಳು ನೀವು ಬಡ್ಡಿಯನ್ನ ಹಾಗೂ ಕಂತನ್ನ ಕಟ್ಟುವುದು ಬೇಡ. ಆ 3 ತಿಂಗಳು ಮೊರಟೋರಿಯಮ್. ನಂತರ ನಿಮ್ಮ ಸಾಲ ಒಟ್ಟು ಉದಾಹರಣೆಗೆ 5 ವರ್ಷ ಇದ್ರೆ ಇದು ಆಟೋಮೆಟಿಕ್ ಆಗಿ 5 ವರ್ಷ 3 ತಿಂಗಳಿಗೆ ಮುಂದೂಡಲ್ಪಡುತ್ತೆ. ದಟ್ ಈಸ್ ಅನ್ ಇಂಪಾರ್ಟೆಂಟ್ ಪಾಯಿಂಟ್ ಸರ್. ಬಹಳ ಜನ ಮನ್ನಾ ಅನ್ಕೋತಾ ಇದಾರೆ. ಇಲ್ಲ ಇಲ್ಲ, ಮನ್ನಾ ಅಲ್ಲ, ಮುಂದೂಡಲ್ಪಡುತ್ತೆ. ಮೂರು ತಿಂಗಳು ಮುಂದೂಡಲ್ಪಡುತ್ತೆ, ಒಟ್ಟು ಲೋನ್ ಅವಧಿಯು ಕೂಡ 3 ತಿಂಗಳು ಮುಂದೆ ಹೋಗುತ್ತೆ. ಆ ರೀತಿ ಉಂಟದು. ಸೊ ಅಲ್ಲಿಗೆ ಏನಾಗುತ್ತೆ, ಆರ್ಥಿಕ ಪರಿಸ್ಥಿತಿ ಸರಿಯಾದ ಹಾಗೆ ಇದನ್ನು ವಾಪಸ್ ಕಟ್ಟಬೇಕು. ತತ್ಕಾಲಕ್ಕೆ 3 ತಿಂಗಳ ರಿಲೀಫ್. ಓಕೆ, ಇದು ಮುಖ್ಯವಾಗಿ ಗಮನಿಸಬೇಕಾದ್ದು. ಸರ್, ಇದು ಬ್ಯಾಂಕ್ಗಳ ಜೊತೆಗೆ ಒಟ್ಟಾರೆ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಸೆಕ್ಟರ್ ಸೇರಿದಂತೆ ಎಲ್ಲದಕ್ಕೂ ಅನ್ವಯ ಆಗುತ್ತೆ ಅಂತ ಅನ್ಕೊಳ್ತೀನಿ. ಈಗ ಮುತ್ತೂಟ್ ಫೈನಾನ್ಸ್ ಅಂತ ಇದೆ, ಮತ್ತೊಂದಿದೆ, ಇನ್ನೊಂದಿದೆ, ಇದನ್ನ ಬಂಗಾರದ ಮೇಲೆ ಸಾಲ ಕೊಡ್ತಾರೆ, ಎಲ್ಲರಿಗೂ ಅಪ್ಲೈ ಆಗುತ್ತೆ. ಅದನ್ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ತಮ್ಮ ಸುತ್ತೋಲೆಯಲ್ಲಿ ಸ್ಪಷ್ಟವಾಗಿ ಸೂಚಿಸಿದ್ದಾರೆ. ಕೇವಲ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ ಅಷ್ಟೇ ಅಲ್ಲ, ರೂರಲ್ ಬ್ಯಾಂಕ್, ಸ್ಮಾಲ್ ಪೇಮೆಂಟ್ ಬ್ಯಾಂಕ್, NBFC ಅಂದ್ರೆ ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪನಿ, ಎಲ್ಲರಿಗೂ ಸಹ ಇದು ಅನ್ವಯ ಆಗುತ್ತೆ. ಓಕೆ ಸರ್, ಒಂದು ವೇಳೆ ನನಗೆ ಸಾಲ ಕೊಟ್ಟಿರುವಂತಹ ಸಂಸ್ಥೆ EMI ಕಟ್ಟಲೇಬೇಕು ಅಂದ್ರೆ ಇಸ್ ದೇರ್ ಅ ವೇ ಟು ಕಂಪ್ಲೇನ್? ಇಲ್ಲ, ಇದು ಏನಾಗುತ್ತೆ ಅಂದ್ರೆ ಆಲ್ ರೆಗ್ಯುಲೇಟೆಡ್ ಎಂಟಿಟೀಸ್ ಅವರಿಗೆ ಇದು ಅಪ್ಲೈ ಆಗುತ್ತೆ. ಈಗ ನಾನು ಹೇಳಿದ ಎಲ್ಲವೂ ಸಹ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ರೆಗ್ಯುಲೇಷನ್ ಗೆ ಬರತಕ್ಕಂತ ಎಲ್ಲ ಸಂಸ್ಥೆಗಳಿಗೂ ಸಹ ಇದು ಖಂಡಿತವಾಗಿಯೂ ಲಗಾವ್ ಆಗುತ್ತೆ. ಓಕೆ
ಸರ್, ಈಗ ಬ್ಯಾಂಕ್ಗಳು ಕೂಡ ಈ ಸಂದರ್ಭದಲ್ಲಿ ಎಮರ್ಜೆನ್ಸಿ ಸಿಚುವೇಶನ್ ನಲ್ಲೇ ಇದಾವೆ. 3 ತಿಂಗಳು ನಾವು ನಮ್ಮಲ್ಲಿರುವ ಎಫ್ ಡಿಗೆ ಬಡ್ಡಿ ಕೊಡೋದಿಲ್ಲ ಅನ್ನೋದಕ್ಕಾಗತ್ತಾ? ಆ ರೀತಿ ಹೇಳಲಿಕ್ಕೆ ಆಗುದಿಲ್ಲ. ಆ ರೀತಿ ಹೇಳಿದ್ರೆ ಅವು ಬ್ಯಾಂಕ್ ಅಂತ ಕಳಿಸ್ಕೊಳ್ಲಿಕ್ಕೆ ಆಗುದಿಲ್ಲ. ಡೆಪಾಸಿಟರ್ಸ್ ಗೆ ನಾವು ಬಡ್ಡಿಯನ್ನ ಕೊಡ್ಲೇಬೇಕು. ಬಹುಶಃ ಇದರ ಪರಿಣಾಮ ಏನಾಗುತ್ತೆ ಅಂದ್ರೆ, ಈಗ ನೀವು ಅಲ್ಲಿ ಗಮನಿಸಿದಾಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ರೆಪೋ ರೇಟ್ ಅಂತ ಒಂದಿರುತ್ತೆ, ಅದು 5.15% ಇತ್ತು, ಈಗ 4.4% ಗೆ ಇಳಿಸಿದ್ದಾರೆ. ಅಂದ್ರೆ 75 basis points ರಿಡಕ್ಷನ್ ಆಗಿದೆ. ಇದರ ಪರಿಣಾಮ ಲೋನ್ಗಳ ಮೇಲೆ ಬಡ್ಡಿ ದರ ಇಳಿಕೆ ಆಗುತ್ತೆ. ಲೋನ್ಗಳ ಮೇಲೆ ಬಡ್ಡಿ ದರ ಇಳಿಕೆ ಆಗುವಾಗ ಹೊಸ ಡೆಪಾಸಿಟ್ನ ಅಂದ್ರೆ ಹೊಸ ಠೇವಣಿಯ ಮೇಲೂ ಸಹ ಸ್ವಲ್ಪ ಮಟ್ಟಿನ ಬಡ್ಡಿ ದರ ಇಳಿಕೆ ಆಗುವಂತ ಸಂಭವ ಉಂಟು. ಆದ್ರೆ ಯಾವ ಬ್ಯಾಂಕ್ನವರು ಸಹ ನೀವಿಟ್ಟಂತ ಠೇವಣಿಗೆ ನಾವು ಬಡ್ಡಿ ಕೊಡೋದಿಲ್ಲ ಅಂತ ಹೇಳಕ್ ಆಗುದಿಲ್ಲ, ಬಿಕಾಸ್ ದಟ್ ಈಸ್ ನಾಟ್ ಬ್ಯಾಂಕಿಂಗ್. ಎಸ್, ಓಕೆ, ಎಸ್, ಧನ್ಯವಾದ ಮಹಾಬಲೇಶ್ವರ್ ಭಟ್ ಅವರೇ, ಅನೇಕ ಸಂಶಯಗಳನ್ನ ನಿವಾರಿಸಿದ್ರಿ ತಾವು. ಥ್ಯಾಂಕ್ ಯು ಸೋ ಮಚ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ರಿ.